ಹಲೋ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಕನ್ನಡ ಲೋಕ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಮ್ಮ ರಾಜ್ಯದ ರೈತರಿಗೆ ಬಂದಿರುವ ಮುಖ್ಯವಾದ ಮಾಹಿತಿ, ಒಂದು ಬ್ರೇಕಿಂಗ್ ನ್ಯೂಸ್ನ ಕೊಟ್ಟಿದ್ದೇನೆ ಫ್ರೆಂಡ್ಸ್. ನಿಮ್ಮ ಖಾತೆಗೂ ಕೂಡ 40,000 ರೂಪಾಯಿವರೆಗೂ ಹಣ ಜಮಾ ಆಗ್ಬೋದು. ಹೇಗೆ ಅಂತ ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೇನೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಕನ್ನಡ ಲೋಕ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ಲನ್ನು ಕ್ಲಿಕ್ ಮಾಡಿ, ಮತ್ತೊಂದು ಆಲ್ ಬಟನ್ ಬರುತ್ತೆ ಅದನ್ನು ಒತ್ತಿ ಫ್ರೆಂಡ್ಸ್. ಇದರಿಂದ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಈ ಒಂದು ವಿಡಿಯೋ ಇಷ್ಟವಾದರೆ ಜಸ್ಟ್ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ರೈತ ಬಾಂಧವರಿಗೂ ಕೂಡ ಈ ಒಂದು ಮಾಹಿತಿಯನ್ನು ಮರೆಯದೆ ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ನೀವು ಕೂಡ ಏನಾದರೂ ರೈತರಾಗಿದ್ದು ಅಥವಾ ರೈತ ಸಮುದಾಯಕ್ಕೆ ಸೇರಿದವರಲ್ಲಾಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ಕಮೆಂಟಲ್ಲಿ ನಮಗೆ ಎಸ್ ಸರ್ ಅಂತ ಒಂದು ಕಮೆಂಟ್ ಕೂಡ ನೀವು ಮಾಡ್ಬೋದು. ನಮ್ಮ ಚಾನಲ್ನಲ್ಲಿ ನಿಮಗೆ ರೈತ ಪರ ಹೊಸ ಹೊಸ ಯೋಜನೆಗಳು ನಾನು ಮೊದಲು ತೆಗೆದುಕೊಂಡು ಬರ್ತೇನೆ ಫ್ರೆಂಡ್ಸ್. ಈಗಾಗಲೇ ನಮ್ಮ ಒಂದು ಚಾನೆಲ್ನ ಮೂಲಕ ಎಲ್ಲ ಒಂದು ರೈತರು ಇದೇ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಅವರು ಬೆಳೆದ ಬೆಳೆಗಳ ಮೇಲೆ ಈಗಾಗಲೇ ಒಂದು ಬೆಳೆ ಪರಿಹಾರವನ್ನು ಪಡೆದುಕೊಂಡಿದ್ದಾರೆ. ಹೌದು ಗೆಳೆಯರೆ, ನಮ್ಮ ಮೋದಿ ಸರ್ಕಾರದಿಂದ ಈಗಾಗಲೇ ನಮ್ಮ ರಾಜ್ಯದ ರೈತರಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬಂದಿತ್ತು. ಕಿಸಾನ್ ಸಮ್ಮಾನ್ ಅಂತ ಒಂದು ಯೋಜನೆಗಳ ಒಂದು ಹೆಚ್ಚುವರಿ ಕಂತನ್ನು ಕೂಡ ಬಿಡುಗಡೆ ಮಾಡಿದ್ರು. ತುಂಬಾ ಜನ ರೈತರು ನಮಗೆ ಕಮೆಂಟ್ ಮಾಡಿದ್ದು ಫ್ರೆಂಡ್ಸ್ ನಮ್ಮ ಹಳೆಯ ವಿಡಿಯೋಗಳಲ್ಲಿ. ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ನಾನು ಈ ಒಂದು ವಿಡಿಯೋದ ಮೂಲಕ ಹೇಳೋಕೆ ಇಷ್ಟಪಡ್ತೀನಿ. ಇವಾಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ಫ್ರೆಂಡ್ಸ್. ಈಗಾಗಲೇ ನಮ್ಮ ರಾಜ್ಯದ ರೈತರಿಗೆ ಇದೇ ಒಂದು ಉತ್ತರ ಕರ್ನಾಟಕದ ರೈತರಿಗೆ ಅಂತಲೇ ಹೇಳ್ಬೋದು. ಹೌದು ಗೆಳೆಯರೆ, ನೀವು ಏನಾದರೂ ಉತ್ತರ ಕರ್ನಾಟಕದವರಾಗಿದ್ದರೆ ಯಾವ ಒಂದು ಜಿಲ್ಲೆಯಿಂದ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಈಗಲೇ ನಮಗೆ ಕಮೆಂಟ್ ಕೂಡ ಮಾಡಿ. ಈಗಾಗಲೇ ನಮ್ಮ ಯಡಿಯೂರಪ್ಪನವರು ಮೊನ್ನೆ ಬೆಳಗಾವಿ, ಬಾಗಲಕೋಟೆ, ಗದಗ, ಹುಬ್ಬಳ್ಳಿ, ಧಾರವಾಡ ಮತ್ತು ಹಲವಾರು ಒಂದು ಜಿಲ್ಲೆಗಳ ಒಂದು ಬೆಳೆ ಸಮೀಕ್ಷೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದೇ ಒಂದು ನಮ್ಮ ರಾಜ್ಯದಲ್ಲಿ ಆದ ಒಂದು ಪ್ರವಾಹದ ಕುರಿತು ಈಗಾಗಲೇ ನಮ್ಮ CM ಯಡಿಯೂರಪ್ಪನವರು ಆದಷ್ಟು ಬೇಗನೆ ದೆಹಲಿಗೆ ಕೂಡ ಹೋಗಲಿದ್ದಾರೆ. ಹೌದು ಗೆಳೆಯರೆ, ಈಗಾಗಲೇ 395 ಕೋಟಿ ರೂಪಾಯಿಗಳ ಒಂದು ಮುಂಗಡ ಹಣ ನಮ್ಮ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಬಿಡುಗಡೆ ಮಾಡಿದೆ. ಮತ್ತು ಈ ಒಂದು ಹಣ ಕೂಡ ಎಲ್ಲ ಒಂದು ರಾಜ್ಯದ ರೈತರು ಅವರ ಒಂದು ಬೆಳೆಯನ್ನು ನಷ್ಟವಾದವರಾಗಿರ್ಬೋದು ಮತ್ತು ಬೆಳೆ ಹಾನಿ ಮತ್ತು ಬೆಳೆ ಪರಿಹಾರ, ಬೆಳೆ ವಿಮೆ ಹಣ ಈ ರೀತಿಯಾಗಿ ಒಂದು ಹಲವಾರು ಒಂದು ವಿಭಾಗಗಳ ಮೂಲಕ ರೈತರ ಖಾತೆಗೆ ತಲುಪಿಸುವ ಕೆಲಸ ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇನ್ನು ಇದೇ ಒಂದು ಮುಖ್ಯವಾದ ಮಾಹಿತಿ ಕುರಿತಂತೆ ಗದಗದಲ್ಲೂ ಕೂಡ ಈಗಲೇ ರೈತರ ಪ್ರತಿಭಟನೆ ಕೂಡ ಮಾಡಿದರು ಫ್ರೆಂಡ್ಸ್. ಇದೇ ಒಂದು ಮಲಪ್ರಭಾ ನದಿಯಿಂದ ರೈತರು ಕಳೆದುಕೊಂಡ ಒಂದು ನಷ್ಟಕ್ಕೆ ಪ್ರತಿಯೊಂದು ಹೆಕ್ಟರ್ಗೆ 35,000 ರೂಪಾಯಿಗಳನ್ನು ನೀಡಿ ಎನ್ನುವ ಒಂದು ಪ್ರತಿಭಟನೆ ಈಗಾಗಲೇ ರೈತ ಸೇನೆಯವರು ಮಾಡಿದ್ದಾರೆ. ಹೌದು ಗೆಳೆಯರೆ, ಆದಷ್ಟು ಬೇಗನೆ ಯಡಿಯೂರಪ್ಪನವರಿಗೆ ಈ ಒಂದು ಮನವಿ ಕೂಡ ಸಲ್ಲಿಸಲಿದೆ. ಉತ್ತರ ಕರ್ನಾಟಕದ ಹಲವಾರು ಒಂದು ಪ್ರದೇಶಗಳಲ್ಲಿ ಇರುವ ಒಂದು ರೈತರಿಗೆ ಪ್ರತಿಯೊಂದು ಹೆಕ್ಟರ್ಗೆ ಬೆಳೆ ನಾಶವಾದರೆ 35,000 ರೂಪಾಯಿಗಳ ಒಂದು ಅಧಿಕೃತ ಘೋಷಣೆ ಕೂಡ ಬರಲಿದೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಇಂದು August 31 ಗೆಳೆಯರೆ, ನಮ್ಮ ರಾಜ್ಯದ ರೈತರಿಗೆ ನಾಳೆಯಿಂದ 5,000 ರೂಪಾಯಿಗಳ ಒಂದು ಹಣ ಕೂಡ ಬಿಡುಗಡೆ ಆಗುತ್ತೆ. ಹೌದು ಗೆಳೆಯರೆ, ಈಗಾಗಲೇ ಲಾಕ್ಡೌನ್ ಸಂದರ್ಭದಲ್ಲಿ ಮುಸುಕಿನ ಜೋಳವನ್ನು ಬೆಳೆದೆಲ್ಲ ಒಂದು ರೈತರಿಗೆ 5,000 ರೂಪಾಯಿಗಳ ಒಂದು ಪರಿಹಾರವನ್ನು ಘೋಷಣೆ ಮಾಡಿದ್ರು. ಇಂದು August 31 ಎಲ್ಲ ಒಂದು ಪಹಣಿ ಮತ್ತು ಎಲ್ಲ ಒಂದು ಅರ್ಜಿಗಳನ್ನು ನಮ್ಮ ರಾಜ್ಯ ಸರ್ಕಾರ ಸ್ವೀಕಾರ ಮಾಡಿದೆ. ಹೌದು ಫ್ರೆಂಡ್ಸ್, August 31 ಎಲ್ಲ ಒಂದು ರೈತರಿಗೆ ಕೊನೆಯ ದಿನಾಂಕವನ್ನು ಕೊಟ್ಟಿದ್ರು. ನಮ್ಮ ಒಂದು ಚಾನೆಲ್ನ ಮೂಲಕ ಎಲ್ಲ ಒಂದು ರೈತರು ಈಗಲೇ ಇದಕ್ಕೆ ಅಪ್ಲೈ ಕೂಡ ಮಾಡಿದ್ದಾರೆ. ನೀವು ಕೂಡ ಏನಾದರೂ ಮುಸುಕಿನ ಜೋಳ ಬೆಳೆದು ಈ ಒಂದು 5,000 ರೂಪಾಯಿಗಳ ಒಂದು ಆರ್ಥಿಕ ನೆರವಿಗೆ ಏನಾದರೂ ಅಪ್ಲೈ ಮಾಡಿದರೆ ಕಮೆಂಟಲ್ಲಿ ನಮಗೆ ನೀವು ಜಸ್ಟ್ ಒಂದು ಥ್ಯಾಂಕ್ ಯು ಅಂತ ಕಮೆಂಟ್ ಕೂಡ ಮಾಡ್ಬೋದು. ನಾಳೆಯಿಂದ ಎಲ್ಲ ಒಂದು ಅರ್ಜಿಗಳ ಪರಿಶೀಲನೆ ಸ್ಟಾರ್ಟ್ ಆಗಲಿದೆ. ಹೌದು ಗೆಳೆಯರೆ, ನಿಮ್ಮ ಒಂದು ಬೆಳೆ ಹಾನಿಯಾಗಿರ್ಬೋದು ಮತ್ತು ನಿಮ್ಮ ಒಂದು ಪಹಣಿ, ನಿಮ್ಮ ಒಂದು ಆಧಾರ್ ಕಾರ್ಡ್, ನಿಮ್ಮ ಹೆಸರು ಎಲ್ಲವನ್ನು ಪರಿಶೀಲನೆ ಮಾಡಿದ ಬಳಿಕ ನಿಮ್ಮ ಖಾತೆಗೆ 5,000 ರೂಪಾಯಿಗಳ ಒಂದು ಹಣ ನೇರವಾಗಿ ನಮ್ಮ ರಾಜ್ಯ ಸರ್ಕಾರದಿಂದ ಬರಲಿದೆ. ಹೌದು ಗೆಳೆಯರೆ, ಇದು ಮೊದಲನೇ ಬಾರಿ ರೈತರ ಖಾತೆಗೆ ನೇರವಾಗಿ ಬರುತ್ತೆ. ಯಾವುದೇ ಒಂದು ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ರೈತರ ಖಾತೆಗೆ 5,000 ರೂಪಾಯಿಗಳ ಒಂದು ಆರ್ಥಿಕ ನೆರವು ಬರುತ್ತೆ. ಇಂದು ಇದು ಕೊನೆಯ ದಿನಾಂಕವಾಗಿದೆ ಫ್ರೆಂಡ್ಸ್. ನಿಮ್ಮ ಹತ್ತಿರದ ಒಂದು ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋಗಿ ಕೂಡ ನೀವು ಇಂದು ಕೂಡ ಅರ್ಜಿ ಹಾಕಬಹುದು. ನಾಳೆಯಿಂದ ಎಲ್ಲ ಒಂದು ರೈತರ ಖಾತೆಗೆ 5,000 ಮತ್ತು ಆದಷ್ಟು ಬೇಗನೆ ಪ್ರತಿಯೊಂದು ಹೆಕ್ಟರ್ಗೆ 35,000 ರೂಪಾಯಿಯಷ್ಟು ಹಣ ಬರಲಿದೆ. ಇದು ಒಂದು ಮುಖ್ಯವಾದ ಮಾಹಿತಿ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ಸೂಪರ್ ವಿಡಿಯೋ ಅಂತ ನಿಮ್ಮ ಒಂದು ಅನಿಸಿಕೆ ಇದ್ರೆ ಕಮೆಂಟ್ ಕೂಡ ಮಾಡ್ಬೋದು. ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾರೆ ವಿಡಿಯೋ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೀವು ಕಿಸಾನ್ ಸಮ್ಮಾನ್ ಫಸಲ್ ಬಿಮಾ ಅಂತ ಒಂದು ಯೋಜನೆಗಳ ಮೂಲಕ ಹಣ ಪಡೆದುಕೊಳ್ಳಬೇಕಂದ್ರೆ ನೀವು ಏನು ಮಾಡಬೇಕು ಎಲ್ಲ ಒಂದು ಮಾಹಿತಿನ ಕೊಟ್ಟಿದ್ದೇನೆ ಫ್ರೆಂಡ್ಸ್. ಈಗಲೇ ಸ್ಕ್ರೀನ್ ಮೇಲೆ ಕಾಣ್ತಾರೆ ವಿಡಿಯೋನ ಕ್ಲಿಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.